ಐ ಎಸ್ ಕನ್ನಡ ವಾಹಿನಿಗೆ ಎಂದಿನಂತೆ ತಮಗೆ ಸ್ವಾಗತ ಕೋರ್ತ ಕೆ ಎಸ್ ಪಿಲ್ಮರಿ ಸಿದ್ಧತೆ ಭಾಗ ನಲವತ್ನಾಲ್ಕು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಂದಿನ ಟಾಪಿಕ್ಕು ನೋಡಿ ಭಾರತದಲ್ಲಿ ಉಪಗ್ರಹ ತಂತ್ರಜ್ಞಾನ ಅಂದರೆ ಈ ಕ್ಷೇತ್ರದಲ್ಲಿ ಭಾರತ ತುಂಬ ಸಾಧನೆ ಮಾಡಿದೆ ಮುಂದುವರೆದ ರಾಷ್ಟ್ರಗಳಲ್ಲಿ ಭಾರತ ಸಮನಾಗಿ ನಿಂತಿದೆ ಅಂತ ಹೇಳ್ಬೋದು ಇದರಲ್ಲಿ ಮುಖ್ಯವಾಗಿ ನಾವು ನೋಡುವಂಥದ್ದು ಪ್ರಮುಖ ಅಂಶಗಳು ಯಾವ್ಯಾವು ಅಂತ ನೋಡೋಣ ಈ ಉಪಗ್ರಹವನ್ನು ಹಾರಿಸುವಂಥ ಬಗ್ಗೆ ಉಪಗ್ರಹವನ್ನು ಎಲ್ಲಿ ತಯಾರು ಮಾಡ್ತಾರೆ ಬೆಂಗಳೂರಲ್ಲಿ ಇಸ್ರೋನೇ ಮುಖ್ಯವಾದ ಸಂಸ್ಥೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ ಕರಿತೀವಿ ನಾವು ಹಾಗಾದರೆ ಆ ಉಪಗ್ರಹವನ್ನು ಹಾರಿಸಬೇಕಿದ್ರೆ ರಾಕೆಟ್ ಬೇಕೇ ಬೇಕು ಅದರಲ್ಲೂ ಪ್ರಾರಂಭದಲ್ಲಿ ಸಾಂಪ್ರದಾಯಿಕ ರಾಕೆಟ್ಗಳಿದ್ದವು ಈಗೆಲ್ಲ ಅತ್ಯಾಧುನಿಕ ರಾಕೆಟ್ಗಳು ಬಂದಿವೆ ಇವನ್ ಕ್ರಯೋಜನಿಕ್ಸ್ ತಂತ್ರಜ್ಞಾನವನ್ನು ಬಳಸ್ತಾರೆ ನಾವು ರಾಕೆಟ್ಟಿನ ಒಳಭಾಗಗಳನ್ನು ವಿಶ್ಲೇಷಣೆ ಮಾಡಿದಾಗ ಮುಖ್ಯವಾಗಿ ನಾಲ್ಕು ಭಾಗಗಳು ಅದರಲ್ಲಿ ಇರುತ್ತವೆ ರಾಕೆಟ್ಟಿನ ಅತ್ಯಂತ ಮೇಲ್ಭಾಗದಲ್ಲಿ ತುದಿಯಲ್ಲಿ ಪೇ ಲೋಡ್ ಅಂತೇಳಿ ಆ ಪೇ ಲೋಡ್ ಅಂತಂದರೆ ಉಪಗ್ರಹವನ್ನು ಇಡುವಂತಹ ಜಾಗ ಅದು ಹಾರಿಸ್ಬೇಕಿದ್ರೆ ಉಡ್ಡಯ ಉಡ್ಡಯ ಮಾಡಬೇಕಿದ್ರೆ ಉಪಗ್ರಹವನ್ನು ಇಡುವಂಥ ಜಾಗಕ್ಕೆ ಪೇ ಲೋಡ್ ಅಂತ ಕರೀತಾರೆ ಇನ್ನು ಮಧ್ಯಭಾಗದಲ್ಲಿ ರಾಕೆಟಿನ ಮಧ್ಯಭಾಗದಲ್ಲಿ ಮುಖ್ಯವಾಗಿ ಎರಡು ಟ್ಯಾಂಕ್ಗಳು ಬರುತ್ತೆ ಒಂದು ಇಂಧನ ಟ್ಯಾಂಕ್ ಇನ್ನೊಂದು ಆಮ್ಲಜನಕದ ಟ್ಯಾಂಕ್ ಆಕ್ಸಿಡೈಸರ್ ಟ್ಯಾಂಕ್ ಆ್ಯಂಡ್ ಫ್ಯೂಯಲ್ ಟ್ಯಾಂಕ್ ಅಂತ ಕರಿತೀವಿ ಸೊ ಈ ಎರಡು ಟ್ಯಾಂಕ್ಗಳು ಬೇಕೇ ಬೇಕು ಕಾರಣ ರಾಕೆಟ್ ತುಂಬ ಮೇಲೆ ಹೋದಾಗ ಅಲ್ಲಿ ಆಮ್ಲಜನಕದ ಕೊರತೆ ಇದ್ದೇ ಇರ್ತದೆ ಸೊ ಹೀಗಾಗಿ ಆಮ್ಲಜನಕದ ಟ್ಯಾಂಕನ್ನು ಪ್ರತ್ಯೇಕವಾಗಿ ರಾಕೆಟ್ ಒಳಗಡೆ ಇಡಬೇಕಾಗತ್ತೆ ಸೊ ಆ ರಾಕೆಟ್ ಒಳಗಡೆ ಇರುವಂತಹ ಆಮ್ಲಜನಕ ಮತ್ತು ಈ ಫ್ಯೂಯಲ್ ಇಂಧನ ಎರಡೂ ಸೇರಿ ಕೊನೆಯದಾಗಿ ಎಂಜಿನಿಗೆ ಬರುತ್ತೆ ಎಂಜಿನಲ್ಲಿ ದಹನಕ್ರಿಯೆ ಕಂಬಷನ್ ಆಗಿ ಅದು ಮೇಲ್ಗಡೆ ಹಾರುವಂಥದ್ದು ಅಂದರೆ ನ್ಯೂಟನ್ನ ಮೂರನೇ ನಿಯಮದ ಪ್ರಕಾರ ಕ್ರಿಯೆ ಮತ್ತು ಪ್ರತಿಕ್ರಿಯೆ ಎಕ್ಸಾಸ್ಟ್ ಗ್ಯಾಸಸ್ ದಹಿಸಿದಂಥ ಅನಿಲ ಹೆರಗಡೆ ಜೋರಾಗಿ ಹೆರಗಡೆ ಬಂದಾಗ ರಾಕೆಟ್ ಮೇಲ್ಭಾಗಕ್ಕೆ ಹಾರುತ್ತೆ ಸೊ ಇದು ನಾಲ್ಕು ಭಾಗಗಳು ರಾಕೆಟಿನ ಪ್ರಮುಖ ಭಾಗಗಳು ಅಂತ ಹೇಳ್ಬೋದು ಯಾವುದು ಪೇಲೋಡು ಫ್ಯೂಯಲ್ ಟ್ಯಾಂಕ್ ಅಂದರೆ ಇಂಧನ ಟ್ಯಾಂಕು ಆಮ್ಲಜನಕದ ಟ್ಯಾಂಕು ಮತ್ತು ಎಂಜಿನ್ ಈ ನಾಲ್ಕು ಭಾಗಗಳನ್ನು ಆಧರಿಸಿ ರಾಕೆಟ್ಗಳನ್ನು ಮಾಡ್ತಾರೆ ಇನ್ನು ಆ ರಾಕೆಟ್ ಮೇಲೆ ಬಹುವಿದ ರಾಕೆಟ್ಗಳನ್ನು ಇಟ್ಟು ಹಾರಿಸ್ತಾರೆ ಕಾರಣ ಬಹು ದೂರದವರೆಗೆ ಹೋಗಬೇಕಾಗಂದ್ರೆ ಕೇವಲ ಒಂದೇ ರಾಕೆಟ್ ಸಾಕಾಗಲ್ಲ ಅಥವಾ ಒಂದೇ ರಾಕೆಟ್ ರಾಕೆಟಿನ ಘಟಕ ಸಾಕಾಗಲ್ಲ ಎರಡು ಮೂರನ್ನು ಇಡಬೇಕಾಗತ್ತೆ ಇನ್ನು ನಾವು ಎರಡನೇದಾಗಿ ಬರೋರು ಎರಡನೇ ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಪ್ರಾರಂಭ ಮಾಡಿದ್ದೀವಿ ಗೊತ್ತಿದೆ ತಮಗೆ ಅದು ಮತ್ತು ನಾನು ಆ ವಿಷಯವನ್ನು ಹೇಳಲ್ಲ ಮುಂದೆ ಈ ಭಾರತ ಇತ್ತೀಚೆಗೆ ಎರಡು ಪ್ರಮುಖ ರಾಕೆಟ್ಗಳನ್ನು ಅಥವಾ ರಾಕೆಟ್ ವಾಹನಗಳನ್ನು ರೆಡಿ ಮಾಡಿದೆ ಒಂದು ಪಿ ಎಸ್ ಎಲ್ ವಿ ಮತ್ತೊಂದು ಜಿ ಎಸ್ ಎಲ್ ವಿ ಮೊದಲನೇದಾಗಿ ನಾವು ಪಿ ಎಸ್ ಎಲ್ ವಿ ನೋಡೋಣ ಈ ಪಿ ಎಸ್ ಎಲ್ ವಿ ಅಂದರೆ ಪೋಲಾರ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ ಸಾಮಾನ್ಯವಾಗಿ ಧ್ರುವ ಪ್ರದೇಶಕ್ಕೆ ಸುತ್ತಲೂ ಅಥವಾ ಸಮಾನಾಂತರವಾಗಿ ಹಾರಿಸುವಂತಹ ರಾಕೆಟ್ ಇದು ಅದರ ಮೇಲೆ ಉಪಗ್ರಹವನ್ನು ಉಪಗ್ರಹವನ್ನು ಧ್ರುವ ಪ್ರದೇಶ ಸಮಾನಾಂತರವಾಗಿ ಹಾರಿಸುವಂಥ ಕ್ರಿಯೆ ಸುಮಾರು ಮಿನಿಮಮ್ ಅಂದರೆ ಏಯ್ಟ್ ಹಂಡ್ರೆಡ್ ಕಿಲೋಮೀಟರ್ ಎಬೌವ್ ದಿ ಪೋಲ್ಸ್ ಅಂತ ಕರಿತೀವಿ ನಾವು ಅಂದರೆ ಧ್ರುವದ ಮೇಲ್ಗಡೆ ಎಂಟು ಹಂಡ್ರೆಡ್ ಎಂಟುನೂರು ಕಿಲೋಮೀಟ್ರ್ ಮೇಲ್ಗಡೆ ಬಿಡುವಂಥದ್ದು ಇದು ಸಾಮಾನ್ಯವಾಗಿ ಈ ವೆದರ್ ಫೋರ್ಕಾಸ್ಟಿಂಗ್ ಹವಾಮಾನ ವಿಶ್ ವೀಕ್ಷಣೆ ರಿಮೋಟ್ ಸೆನ್ಸಿಂಗ್ ಅಂದರೆ ದೂರ ಸಂವೇದಿ ಉಪಗ್ರಹಗಳನ್ನು ಹಾರಿಬಿಡಲು ಅನುಕೂಲವಾದದ್ದು ಆದರೆ ಭಾರತದ ಸಾಧನೆ ಯಾವುದಂತಂದರೆ ಈ ಮಂಗಳಯಾನ ಚಂದ್ರಯಾನವನ್ನು ಸಹಿತ ನಾವು ಪಿ ಎಸ್ ಎಲ್ ಮಾಡಿದ್ವಿ ಅದರಲ್ಲಿ ಸ್ವಲ್ಪ ಮೊಡಿಫಿಕೇಷನ್ ಬದಲಾವಣೆ ಮತ್ತು ಮಾರ್ಪಾಟು ಮಾಡಿಕೊಂಡು ಅದರಲ್ಲೇ ಮಾಡಿದ್ವಿ ಸೊ ಹೀಗಾಗಿ ಪಿ ಎಸ್ ಎಲ್ ವೇಳೆ ಹೇಳುವಂಥದ್ದು ಭಾರತದ ಅತ್ಯಂತ ಉತ್ತಮವಾದ ಒಂದು ರಾಕೆಟ್ ತಂತ್ರಜ್ಞಾನ ಅಂತ ಹೇಳ್ಬೋದು ಇನ್ನು ಮೂರನೇದಾಗಿ ಜಿ ಎಸ್ ಎಲ್ ವಿ ಇದು ಜಿಯೋ ಸ್ಟೇಷನರಿ ಲಾಂಚಿಂಗ್ ವೆಹಿಕಲ್ ಅಂದರೆ ಈ ಭೂಮಧ್ಯ ರೇಖೆಗೆ ಸಮಾನಾಂತರವಾಗಿ ಉಪಗ್ರಹಗಳನ್ನು ಹಾರಿಸಿದರೆ ಅದನ್ನು ಜಿ ಎಸ್ ಎಲ್ ವಿ ಅಂತ ಕರೀತೀವಿ ಅಂದರೆ ಯಾಕೆ ಇದಕ್ಕೆ ಜಿಯೋ ಸ್ಟೇಷನರಿ ಅಂತ ಕರೀತಾರೆ ಅಂತಂದರೆ ಭೂಮಿಯ ವೇಗ ತನ್ನ ಸುತ್ತಲೂ ತಿರುವಂಥ ವೇಗ ಹಾಗೂ ಭೂಮಿಯ ಸುತ್ತಲೂ ತಿರುವಂತಹ ಉಪಗ್ರಹದ ವೇಗ ಒಂದೇ ಸಮನಾಗಿರುತ್ತೆ ಹೀಗಾಗಿ ಅದು ಸ್ಟೇಷನರಿಯಾಗಿ ಕಾಣುತ್ತೆ ಅಂತೇಳಿ ಹೇಳ್ತೀವಿ ಸೊ ಈ ಜಿ ಎಸ್ ಎಲ್ ವಿಯ ಪ್ರಮುಖ ಉಪಯೋಗ ಅನುಕೂಲ ಅಂತಂದರೆ ಸಂಪರ್ಕ ಉಪಗ್ರಹಗಳು ಕಮ್ಯುನಿಕೇಷನ್ ಸ್ಯಾಟಲೈಟ್ಸನ್ನು ಹಾರಿಸ್ಬೋದು ಸುಮಾರು ಮೂವತ್ತಾರು ಸಾವಿರ ಕಿಲೋಮೀಟರ್ ಮೇಲ್ಗಡೆ ಭೂಮಧ್ಯ ರೇಖೆಯ ಸಮಾನಾಂತರವಾಗಿ ಮೂವತ್ತಾರು ಸಾವಿರ ಕಿಲೋಮೀಟರ್ ಅಂತರದಲ್ಲಿ ಇದನ್ನು ಬಿಡ್ಬೋದು ಬಿಟ್ಟಾಗ ಇದರ ಪ್ರಯೋಜನ ಅಂತಂದರೆ ಅದು ಯಾವುದೇ ಒಂದು ಫೋಟೋ ತೆಗೆದಾಗ ಅಥವಾ ಯಾವುದೋ ಒಂದು ವಿಷಯವನ್ನು ಕಳಿಸಿದಾಗ ಒಂದು ಉಪಗ್ರಹ ಜಿ ಎಸ್ ಎಲ್ ಒಂದು ಉಪಗ್ರಹ ಒಂದು ಮೂರಾಂಶ ಭಾಗದ ಅರ್ಥಿನ ಭೂಮಿಯ ಅಂಶವನ್ನು ಪೋಟ ತೆಗೆಯುತ್ತೆ ಅಥವಾ ಒಂದು ಮೂರು ಅಂಶ ಭೂಮಿಗೆ ಸಂಪರ್ಕವನ್ನು ಏರ್ಪಡಿಸುತ್ತೆ ಅಂತಹ ಮೂರು ಉಪಗ್ರಹವನ್ನು ತಾವು ಏರ್ಪಾಡು ಮಾಡಿದರೆ ಇಡೀ ಭೂಮಿಯನ್ನೇ ಕವರ್ ಮಾಡ್ಬೋದು ಇತ್ತೀಚೆಗೆ ಜಾಗತಿಕ ಮಟ್ಟದಲ್ಲಿ ಈ ಒಂದು ಉಪಗ್ರಹಗಳಿಗೆ ಸಾಕಷ್ಟು ಬೇಡಿಕೆ ಬರ್ತಾ ಇದೆ ಕಾರಣ ಈ ಕಮ್ಯುನಿಕೇಷನ್ ಸ್ಯಾಟಲೈಟ್ಸ್ ಹೆವಿ ಇರುತ್ತೆ ಈ ಅಂದರೆ ಭಾರ ಇರುತ್ತೆ ಎರಡು ಟನ್ಗಿಂತ ಹೆಚ್ಚಿಗೆ ಇರುತ್ತೆ ಮೂರು ಟನ್ನು ನಾಲ್ಕು ಟನ್ನೋ ಹೀಗೆಲ್ಲ ಇರುತ್ತೆ ಆ ಮೂರು ಅಥವಾ ನಾಲ್ಕು ಟನ್ಗಳನ್ನು ಹಾರಿಸುವಂತಹ ರಾಕೆಟ್ ಅಥವಾ ಉಪಗ್ರಹ ಉಡಾವಣಾ ಸೌಲಭ್ಯಗಳು ಜಗತ್ತಿನಲ್ಲಿ ತುಂಬ ಬೇಡಿಕೆಯಲ್ಲಿವೆ ಭಾರತ ಅದನ್ನು ಈಗ ಅಭಿವೃದ್ಧಿಪಡಿಸ್ತಾ ಇದೆ ಕಾರಣ ಸಾಕಷ್ಟು ದುಡ್ಡು ಅಥವಾ ವಿದೇಶಿ ವಿನಿಮಯವನ್ನು ನಾವು ಇಂಥ ಒಂದು ಉಪಗ್ರಹವನ್ನು ಬೇರೊಂದು ನೆಲದಲ್ಲಿ ವಿದೇಶಿ ನೆಲದಲ್ಲಿ ಹಾರಿಸೋದರಿಂದ ಹಣ ವ್ಯಯ ಆಗುತ್ತೆ ಸೊ ಅದನ್ನು ತಪ್ಪಿಸಿ ನಮ್ಮ ದೇಶದಲ್ಲೇ ನಾವು ಶ್ರೀಹರಿಪೋಟದಲ್ಲಿ ಹಾರಿಸ್ಬೋದು ಅಂತ ಒಂದು ಅಂಶ ಇದೆ ಸೊ ಹೀಗಾಗಿ ಜಿ ಎಸ್ ಎಲ್ ವಿ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಈ ಜಿ ಎಸ್ ಎಲ್ ವಿಯಲ್ಲಿ ಕ್ರಯೋಜೆನಿಕ್ಸ್ ತಂತ್ರಜ್ಞಾನವನ್ನು ಸಾಮಾನ್ಯವಾಗಿ ಬಳಸ್ತಾರೆ ಅಂದರೆ ಇಂಧನದ ತಂತ್ರಜ್ಞಾನವಾಗಿ ಈ ಕ್ರಯೋಜೆನಿಕ್ಸ್ ತಂತ್ರಜ್ಞಾನದಲ್ಲಿ ಸೂಪರ್ ಕೂಲ್ಡ್ ಆಕ್ಸಿಜನ್ ಅಂಡ್ ಹೈಡ್ರೋಜನ್ ಮಿಕ್ಸ್ಡ್ ಅಂತ ಹೇಳ್ತಾರೆ ಅಂದರೆ ಅತಿ ತಂಪಾದ ಆಮ್ಲಜನಕ ಮತ್ತು ಜಲಜನಕದ ಮಿಶ್ರಿತ ಇಂಧನ ವಸ್ತುವನ್ನು ಬಳಸ್ತಾರೆ ಇದು ತುಂಬ ಕ್ರಿಟಿಕಲ್ ತಂತ್ರಜ್ಞಾನ ತುಂಬ ಸೂಕ್ಷ್ಮವಾದ ತಂತ್ರಜ್ಞಾನ ಎಲ್ಲ ದೇಶ ಹತ್ರ ಇಲ್ಲ ಸೊ ಹೀಗಾಗಿ ಭಾರತ ಇದನ್ನು ಅಭಿವೃದ್ಧಿಪಡಿಸ್ತಾ ಇದೆ ಅಂತ ಹೇಳ್ಬೋದು ಇನ್ನು ಜಿ ಎಸ್ ಎಲ್ ವಿ ಮತ್ತು ಅಂತರ್ಪಂಡ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ವಿನ್ಯಾಸ ಬಹುತೇಕ ತಂತ್ರಜ್ಞಾನಗಳು ಇವೆರಡೂ ಒಂದೇ ಐ ಸಿ ಬಿ ಎಮ್ ಮತ್ತು ಜಿ ಎಸ್ ಎಲ್ ವಿ ಆದರೆ ಇಲ್ಲಿ ಅಂತರ್ಕಂಡ ಕ್ಷಿಪಣಿಗಳಲ್ಲಿ ಸಾಮಾನ್ಯವಾಗಿ ಕ್ರಯೋಜೆನಿಕ್ಸನ್ನು ಯೂಸ್ ಮಾಡಲ್ಲ ಕಾರಣ ಅದು ಅದನ್ನು ಕಂಟ್ರೋಲ್ ಮಾಡೋದು ಕಷ್ಟ ಇಲ್ಲಿ ಈ ಭೂಮಿಯ ಹತ್ತಿರದಲ್ಲಿ ನೀವು ಕ್ಷಿಪಣಿಯನ್ನು ಹಾರಿಸಿದಾಗ ಕಂಟ್ರೋಲ್ ಮಾಡೋದು ಕಷ್ಟ ಅದೇ ಮೇಲ್ಗಡೆ ಹೋದಾಗ ಸೂಪರ್ ಕೂಲ್ಡ್ ಈ ಅಂಶವನ್ನು ನೀವು ಕಂಟ್ರೋಲ್ ಮಾಡ್ಬೋದು ಈ ಅತಿ ತಂಪಾದ ಇಂಧನದ ಹೊಂದಿರುವಂತಹ ರಾಕೆಟ್ ತಂತ್ರಜ್ಞಾನವನ್ನು ಸಾಮಾನ್ಯ ಐ ಸಿ ಬಿ ಎಮ್ಮಲ್ಲಿ ಅಲ್ಲಿ ಬೇರೊಂದು ಸಾಲಿಡ್ ಇಂಧನವನ್ನು ಬಳಸ್ತಾರೆ ಇಂಧನವನ್ನು ಬಳಸ್ತಾರೆ ಸೊ ಅದೇ ಮುಖ್ಯವಾದ ಡಿಫ್ರೆನ್ಸ್ ದೂರ ಹೋಗ್ಲಿಕ್ಕೆ ಯಾವುದಕ್ಕೆ ಐ ಸಿ ಬಿ ಎಮ್ಗೆ ಈ ಇಂಧನವನ್ನು ಬಳಸ್ತಾರೆ ಅದೇ ಜಿ ಎಸ್ ಎಲ್ ಅಲ್ಲಿ ಕ್ರಯೋಜೆನಿಕ್ಸ್ ಇಂಧನವನ್ನು ಬಳಸ್ತಾರೆ ಇನ್ನು ನಾಲ್ಕನೇದಾಗಿ ವಿಮೋಚನಾ ವೇಗ ವಿಮೋಚನಾ ವೇಗ ಅಂದರೆ ಎಸ್ಕೇಪ್ ವೆಲಾಸಿಟಿ ಅಂತ ಕರಿತೀವಿ ಸಾಮಾನ್ಯವಾಗಿ ಅನ್ಯ ಗ್ರಹ ಅಥವಾ ಅನ್ಯ ಉಪಗ್ರಹಕ್ಕೆ ರಾಕೆಟ್ ಉಡಾವಣೆ ಮಾಡುವಾಗ ಈ ವಿಮೋಚನಾ ವೇಗ ಬಹಳ ಇಂಪಾರ್ಟೆಂಟ್ ಲೆವೆನ್ ಪಾಯಿಂಟ್ ಟು ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ಕರೀತಾರೆ ಎಸ್ಕೇಪ್ ಎಲಾಸಿಟಿ ಅಂತೇಳಿ ಅಂದರೆ ಭೂಮಿಯ ಗುರುತು ಆಕರ್ಷಣ ಶಕ್ತಿಯಿಂದ ತಪ್ಪಿಸಿಕೊಂಡು ಹೋಗುವಂಥ ವೇಗ ಸ್ವಲ್ಪ ಜೋರಾಗಿರಬೇಕಾಗುತ್ತೆ ಸೊ ಅದನ್ನು ನಾವು ವಿಮೋಚನಾ ವೇಗ ಅಂತ ಕರಿತೀವಿ